ಇಂದು ಹುಬ್ಬಳ್ಳಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಜಗದೀಶ್ ಶೆಟ್ಟರ್ ಅವರನ್ನು ಮಹದಾಯಿ ಹೋರಾಟಗಾರರಾದ ವೀರೇಶ ಸೋಬರಮಠ ಸ್ವಾಮೀಜಿಗಳು ಭೇಟಿಯಾದರು. ಸಚಿವರ ಜೊತೆ ಮಾತುಕತೆ ನಡೆಸಿದ ಅವರು ನೀರಾವರಿ ನಿಗಮಕ್ಕೆ ಹೊಸದಾಗಿ ಮಂಜೂರಾದ ಜಾಗದ ಬಗ್ಗೆ ಯಾವ ಕ್ರಮ ತೆಗೆದುಕೊಂಡಿರುವರೆಂದು ನಮಗೆ ನಿಖರವಾದ ಮಾಹಿತಿ ನೀಡಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡಲೇ ಅದರ ಬಗ್ಗೆ ಮಾಹಿತಿ ನೀಡಲು ಒತ್ತಾಯಿಸಬೇಕು ಎಂದು ಹೇಳಿದರು. ನಂತರ ಈ ಹಿಂದೆ ದಕ್ಷ ಅಧಿಕಾರಿಗಳಾಗಿದ್ದ ಪಿಎಸ್ಐ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಒಳ್ಳೆಯ ಯೋಜನೆ ರೂಪಿಸಿದ್ದರು ಹಾಗೂ ನಿರಪರಾಧಿಗಳಿಗೆ ನ್ಯಾಯ ಒದಗಿಸುವಲ್ಲಿ ಸಫಲರಾಗಿದ್ದರು. ಆದರೆ ಈಗಿರುವ ಅಧಿಕಾರಿಗಳು ಬಂದ ಮೇಲೆ ಅಕ್ರಮ ಸಾರಾಯಿ ಮತ್ತು ಅಕ್ರಮವಾಗಿ ಜೂಜಾಟ ನಡೆಯುತ್ತಿದೆ. ಇಂತಹವರನ್ನು ತಕ್ಷಣವೇ ವಜಾಗೊಳಿಸಿ ಒಬ್ಬ ದಕ್ಷ ಅಧಿಕಾರಿಯನ್ನು ನೇಮಿಸಬೇಕು, ಇಲ್ಲವಾದರೆ ಅನಿವಾರ್ಯವಾಗಿ ಹೋರಾಟ ನಡೆಸಲಾಗುವುದು ಎಂದು ಆಗ್ರಹಿಸಿದರು. ಅಕ್ರಮ ಸರಾಯಿ ಸಿಕ್ಕಾಪಟ್ಟಿ ಜೋರಾಗ್ತಾ ಇದೆ. ಪಿಎಸ್ಐ ಯಾರಿಗೆ ನ್ಯಾಯವಾಗಿ ನ್ಯಾಯ ಕೊಡಿಸಬೇಕು ಅಂತ ನ್ಯಾಯ ಕೊಡಿಸ್ತಾ ಇಲ್ಲ. ಭ್ರಷ್ಟಾಚಾರ ತೊಡಗಿಬಿಟ್ಟಿದ್ದಾನೆ. ಒಬ್ಬ ಪಿಎಸ್ಐ 2-3 ವರ್ಷ ಶಾಸಕರಿಗೆ ನಾನು ಲೆಟರ್ ಹಾಕಿದ್ದೇನೆ. ಹೌದ್ರಿ, ಲೆಟರ್ ಹಾಕಿದ್ರೆ ಎಸ್ಪಿ ಅವ್ರಿಗೂ ಹೇಳಿದ್ದೇನೆ. ಬಟ್ ಮೊನ್ನೆ ಸುಮ್ ಸುಮ್ಮನೆ ಯಾರ್ ದುಡ್ಡು ಕೊಡ್ತಾರ, ಯಾರ್ ಕಾಕ್ತ ಅವ್ರ ಮೇಲೆ ಅಡ್ರೆಸಿಟಿ ಕೇಸ್ ಮಾಡಿಸೋದು. ದುಡ್ಡು ತೊಗೊಳ್ದು ಹೋಗೋದು, ಅಲ್ಲಿ ಮಾರ್ಕೆಟಿಂಗ್ ಸರಿ ಇಲ್ಲ. ಆಮೇಲೆ ರಾತ್ರಿ 12 ಅಂತ ಬಾರ್ ಚಲು, ನಾನು ಬೇಕಂದ್ರೆ ಎಲ್ಲಾ ವಿಡಿಯೋ ಮಾಡ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ನಾಳೆ ಶಿಕ್ಷಕ ಸಿಗ್ತಾರೆ, ಹೌದ್ರಿ, ಮಾತಾಡ್ತೀನಿ ಅವ್ರಿಗೆ ಮಾತಾಡ್ಕೊಂಡು. ಯಾಕಂದ್ರೆ ಅಂತ ಹಿಂದೆಲ್ಲ ಹಿಂದಿನ ಎಸ್ಪಿ ಕೆಲವು ಕಡೆ ಸೆಂಡ್ ಹಾಕ್ಸಿ ಮಾಡ್ಸಕ್ ಕೊಟ್ಟಿದ್ರು, ಇಸ್ಪೆಕ್ಟ್ ಇಸ್ಪೆಕ್ಟ್ ಇಲ್ಲ. ಹೌದ್ ಸರ್, ಅವರ ಮೀಟಿಂಗ್ ಪ್ರಸ್ತಾಪ ಮಾಡಿ ಅದೆಲ್ಲ ಇಮಿಡಿಯೇಟ್ 24 ಅವರ್ಸ್ ಬಂದ್ ಮಾಡಿಸಿದ್ರಲ್ಲ. ಹೌದು, ಸೆಂಟರ್ ಪಡಲು ಅಂತ ಅದಕ್ಕೆ ಸ್ಕೋಪ್ ಕೊಡುದಿಲ್ಲ. ಅದು ಕೇಳ್ತೀನಿ ನಾನು, ಸೆಂಟರ್ ಕೇಳ್ರಿ ಸರ್. ಅವ್ರಿಗೆ ಗಣನೆ ತಂದೀನಿ, ನಾ ಪೇಪರ್ ಅನ್ನು ಹೇಳಿದ್ದೇನೆ. ಬಟ್ ಅದು ಕ್ಲಿಯರ್ ಆಗ್ಬೇಕು ನೋಡ್ರಿ. ಅಕ್ರಮವಾಗಿ ನಡೀತಿದ್ರೆ ಅದಕ್ಕೆ ವಿರೋಧಿತವನ್ನ. ಹೌದು, ಕಾನೂನು ಬದ್ಧವಾಗಿ ಮಾಡೋದವ್ರಿಗೆ ಸ್ಕೋಪ್ ಕೊಡೋಣ. ಹೌದು, ಕಾನೂನು ಬಾಹಿರ ಮಾಡೋರಿಗೆ ಡೆಫಿನೆಟ್ಲಿ. ಬಟ್ ಶಂಕರ್ ಪಡಲಿ ಮಾತಾಡ್ತೀನಿ. ಮಾತಾಡ್ರಿ ಸರ್.